ಅತಿ ಚಿಕ್ಕದಾಗಿರುವ ರಸ್ತೆಯಲ್ಲಿ ಎರಡು ಬಸ್ಗಳು ಒಮ್ಮೆಗೆ ಬಂದರೆ ಚಲಿಸಲಾಗದಷ್ಟು ಇಕ್ಕಟ್ಟಾಗಿದೆ. ಹೀಗೆಂದು ಒಂದಿನ ಅಧಿಕಾರಿಗಳ ಆದೇಶದಂತೆ ಗುಡಿಬಂಡೆಯ ಮುಖ್ಯ ರಸ್ತೆಯನ್ನ 2014ರಲ್ಲಿ ಅಗಲೀಕರಣ ಮಾಡಲಾಯಿತು. ಆದರೆ ಇಂದು ಈ ರಸ್ತೆ ಸಾವಿನ ಕೂಪವಾಗಿ ನಿರ್ಮಾಣವಾಗಿದೆ. ಈ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಅಗಲವಾದ ಧಾರ್ಮಿಕ ರಸ್ತೆಯ ನಿರ್ಮಾಣದ ಸಮಯದಲ್ಲಿ ಮಸೀದಿಯ ಬಳಿ 1954ರಲ್ಲಿ ವಾಹನ ಸಂಚಾರಕ್ಕೆ ತಕ್ಕಂತೆ ನಿರ್ಮಾಣಗೊಂಡ ಸೇತುವೆ ದ್ವಿಮುಖ ರಸ್ತೆಯ ನಿರ್ಮಾಣದ ನಂತರ ಅಗಲೀಕರಣವಾಗಬೇಕಿತ್ತು. ಆದರೆ ಜನಪ್ರತಿನಿಧಿ, ಪಟ್ಟಣ ಪಂಚಾಯಿತಿ, ಲೋಕೋಪಯೋಗಿ ಇಲಾಖೆಗಳ ನಿರ್ಲಕ್ಷ್ಯದಿಂದಾಗಿ ಇದ್ದ ಸ್ಥಿತಿಯಲ್ಲೇ ಉಳಿಯಿತು. ಈ ಸೇತುವೆ ಕೆಳಗೆ ಇಡೀ ಊರಿನ ಚರಂಡಿ ತ್ಯಾಜ್ಯ ಹಾಗೂ ಮಳೆ ನೀರು ಹೋಗುತ್ತದೆ. ಮಳೆ ನೀರು ನಿಂತ ಪರಿಣಾಮ ಸೇತುವೆ ಮೇಲೆ ಹಾಕಿದ್ದ ಡಾಂಬರು ಕಿತ್ತು ಗುಂಡಿಗಳು ಬಿದ್ದವು. ಸೇತುವೆಯ ಪಕ್ಕದ ಗೋಡೆಯ ಕಲ್ಲುಗಳು ಮಾಯವಾದವು. ಇದರಿಂದ ಇಂದು ವಾಹನ ಸವಾರರು ತಮ್ಮ ಪ್ರಾಣವನ್ನ ಅಂಗೈಯಲ್ಲಿಡಿದು ಓಡಾಡುವಂತಾಗಿದೆ. ಮುಖ್ಯ ರಸ್ತೆಯ ಅಗಲವಾದ ರಸ್ತೆಯಲ್ಲಿ ಚಲಿಸುವ ವಾಹನಗಳು ಅತ್ಯಂತ ಸೇತುವೆ ಮೇಲೆ ಬಂದಾಗ ಎದುರು ಬರುವ ವಾಹನಗಳ ಜೊತೆಗೆ ಬ್ಯಾಲೆನ್ಸ್ ಮಾಡುವುದೇ ಸಾಹಸವಾಗಿದೆ. ಜೊತೆಗೆ ಡಾಂಬರು ಕಿತ್ತು ಹೋದ ಸೇತುವೆ ಮೇಲೆ ಅವೈಜ್ಞಾನಿಕವಾಗಿ ಮಣ್ಣು ಹಾಕಿರುವುದು ಮತ್ತೊಂದು ಸಮಸ್ಯೆಯಾಗಿದೆ. ಪಟ್ಟಣದ ಮುಖ್ಯ ರಸ್ತೆ ಅಗಲೀಕರಣ ಆಗಿ ಸುಮಾರು 6 ವರ್ಷ ಕಳೆದರೂ ಇದುವರೆಗೆ ಈ ಮುಖ್ಯ ರಸ್ತೆಯಲ್ಲಿರುವಂತಹ ಮೋರಿಯನ್ನು ಮೇಲ್ದರ್ಜೆಗೆ ಏರಿಸಿಲ್ಲ. ಅದೇ ರೀತಿ ಯಾರಾದರೂ ವಾಹನ ಸವಾರರು ತೊಂದರೆ ಆಗಿ ಇದರೊಳಗಡೆ ಬಿದ್ದರೆ ಅದಕ್ಕೆ ತಡೆಗೋಡೆಯನ್ನು ನಿರ್ಮಾಣ ಮಾಡಿಲ್ಲ. ಇವರು ಎಚ್ಚರಿಕೆಯ ಒಂದು ಫಲಕವನ್ನು ಇಲ್ಲಿ ಇಟ್ಟಿಲ್ಲ. ನಿನ್ನೆ ಅಲ್ಲ ಮೊನ್ನೆ ಇಲ್ಲಿ ಒಂದು ಓಮ್ನಿ ಬಂದು ಡೈರೆಕ್ಟಾಗಿ ಮೋರಿ ಒಳಗೆ ಬಿದ್ದೋಗಿದೆ. ರಸ್ತೆ ಇದೆ ಅಂತ ಅಂದ್ಕೊಂಡು ಅದೇ ರೀತಿ ಸುಮಾರು ಇನ್ನ ಅನಾಹುತಗಳು ನಡೆಯುವುದಕ್ಕಿಂತ ಮುಂಚೆ ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಈ ಒಂದು ಮುಖ್ಯ ರಸ್ತೆಯ ಮೋರಿಯನ್ನು ಮೇಲ್ದರ್ಜೆಗೆ ಏರಿಸಿ ಅಭಿವೃದ್ಧಿ ಕಾರ್ಯವನ್ನು ಮಾಡಿ ಏನು ಅನಾಹುತ ನಡೆದಿರೋತ್ರ ನೋಡ್ಕೊಳ್ಬೇಕಾಗಿ ಗುಡಿಬಂಡೆ ಸಾರ್ವಜನಿಕರ ಪರವಾಗಿ ನಾವು ಕೇಳ್ಕೊತಾ ಇದ್ದೀವಿ. ಇನ್ನೂ ಇಕ್ಕಟ್ಟಾದ ರಸ್ತೆಯಲ್ಲಿ ಅಪಘಾತಗಳು ಆಗಾಗ ನಡೆಯುತ್ತಲೇ ಇರುತ್ತವೆ. ಕೆಲವು ದಿನಗಳ ಹಿಂದೆ ಸೇತುವೆ ಬಳಿ ಮಸೀದಿ ರಸ್ತೆಗೆ ಹೊರಟಿದ್ದ ಮಾರುತಿ ಓಮ್ನಿ ವ್ಯಾನೊಂದು ಕೆಳಗೆ ಬಿದ್ದು ಪ್ರಯಾಣಿಕರು ಗಾಯಗೊಂಡಿದ್ದರು. ಇನ್ನೂ ಆ ಘಟನೆಯಲ್ಲಿ ಪ್ರಾಣಾಪಾಯವಾಗಲಿಲ್ಲ ಎಂಬುದೇ ಸಮಾಧಾನಕರ ಸಂಗತಿ. ಇಲ್ಲಿನ ನಿವಾಸಿಗಳು ಈ ಸೇತುವೆಯ ಅವ್ಯವಸ್ಥೆಯ ಬಗ್ಗೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಮಸೀದಿ ಸರ್ಕಲ್ ಅಂತ ಏನಿದೆ ಇಲ್ಲಿ, ದೊಡ್ಡಮೋರಿ ಅಂತ ಕರೀತಾರೆ. ಇಲ್ಲಿ ಸುಮಾರು ರಸ್ತೆ ಅಗಲೀಕರಣ ಆಗಿ 6 ವರ್ಷ ಕಳೆದಿದೆ. ಆದರೂ ಕೂಡ ರಸ್ತೆ ಅಗಲೀಕರಣದಲ್ಲಿ ಎಷ್ಟು ವಿಸ್ತೀರ್ಣ ಇರಬೇಕೋ ಅಷ್ಟು ಅಗಲ ಕೂಡ ಅಭಿವೃದ್ಧಿಯನ್ನು ಮಾಡಿಲ್ಲ. ಈ ಬಗ್ಗೆ ಸುಮಾರು ಶಾಸಕರ ಗಮನ ಕೂಡ ತಂದಿದೆ. ವಿಶೇಷವಾಗಿ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಯಾಕಂತಂದರೆ ಈಗಾಗಲೇ ನಾವು ಕಂಡಂತೆ ಸುಮಾರು 2 ವೀಲರ್ಸು ಮತ್ತು ಕಾರ್ ಕೂಡ ಮೊನ್ನೆ ಬಿದ್ದೋಗಿತ್ತು. ಆ ಸಮಯದಲ್ಲಿ ಆಗಲೂ ಕೂಡ ಅಧಿಕಾರಿಗಳು ಕೊಂಡಿಲ್ಲ. ಈ ಬಗ್ಗೆ ಶಾಸಕರಿಗೂ ಕೂಡ ತಿಳಿಸಿದ್ದೀವಿ ವಿಚಾರವಾಗಿ. ಸೊ ಅದನ್ನು ಅಬ್ಸರ್ವ್ ಮಾಡ್ತಾ ಇಲ್ಲ, ಅದನ್ನು ಅವರು ಅಭಿವೃದ್ಧಿಪಡಿಸ್ತಾ ಇಲ್ಲ ರಸ್ತೆ. ಇನ್ನೊಂದೇನಪ್ಪ ಅಂತಂದರೆ ಇಲ್ಲಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ಇದಕ್ಕೆ ಡೈರೆಕ್ಷನ್ಸ್ ಬೋರ್ಡ್ಸ್ ಕೂಡ ಇಟ್ಟಿಲ್ಲ, ಜೊತೆಗೆ ತಡೆಗೋಡೆ ಕೂಡ ನಿರ್ಮಾಣ ಮಾಡಿಲ್ಲ. ಇದರಿಂದ ತುಂಬ ಅನಾಹುತಗಳು ನಡೀತಾ ಇದೆ. ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತು ಏನೂ ಅನಾಹುತಗಳು ನಡೆಯದಂತೆ ಅಭಿವೃದ್ಧಿ ರಸ್ತೆಯನ್ನು ಅಭಿವೃದ್ಧಿ ಮಾಡಿ ಸೊ ಅದಕ್ಕೆ ಮೋರಿಗೆ ತಡೆಗೋಡೆಯನ್ನು ನಿರ್ಮಿಸಿ ಆಗತಕ್ಕಂಥ ಅನಾಹುತಗಳನ್ನು ತಡಿಬೇಕಂತ ಹೇಳ್ಬಿಟ್ಟು ಕೋರ್ಕೊಳ್ತಾ ಇದೆ. ಇನ್ನು ಈ ರಸ್ತೆ ರಾಜ್ಯ ಹೆದ್ದಾರಿಯಾಗಿದ್ದು ಈಗ ಅಗಲೀಕರಣಗೊಂಡಿರುವ ರಸ್ತೆಗೆ ಅನುಗುಣವಾಗಿ ಸೇತುವೆಯು ವೈಜ್ಞಾನಿಕವಾಗಿ ಅಗಲವಾಗಬೇಕಿದೆ. ಮೊದಲು ಈ ಕಾಮಗಾರಿ ನಮಗೆ ಬರುವುದಿಲ್ಲವೆಂಬ ಇಲಾಖೆಗಳ ಮನಸ್ಥಿತಿ ಬಿಡಬೇಕು, ಹೀಗೆಂಬುದೇ ಜನರ ಆಶಯವಾಗಿದೆ. ವಿ ರಾಜಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.